ಪ್ರಯೋಗ ವಿದ್ಯುದಾವೇಶಗಳ ವರ್ಗಾವಣೆ ವಿದ್ಯುದ್ದರ್ಶಕ ವಿಷಯ ವಿದ್ಯುತ್ ಶಕ್ತಿ ಮತ್ತು ಕಾಂತತ್ವ ಈ ಸರಳ ಪ್ರಯೋಗದಲ್ಲಿ ನಾವು ವಿದ್ಯುದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಎಂಬ ಉಪಕರಣದ ಸರಳ ಮಾದರಿಯನ್ನು ನಿರ್ಮಿಸುತ್ತಿದ್ದೇವೆ ಪ್ರಯೋಗಕ್ಕೆ ಬೇಕಾದ ಅವಶ್ಯಕ ವಸ್ತುಗಳು ಕತ್ತರಿ ಹತ್ತು ಸೆಂಟಿಮೀಟರ್ ಉದ್ದದ ಆವಾಹಕ ಹೊದಿಕೆಯನ್ನು ತೆಗೆದ ತಾಮ್ರದ ತಂತಿ ದಪ್ಪ ಕಾಗದ ಅಥವಾ ಕಾರ್ಡ್ ಬೋರ್ಡಿನ ಹಾಳೆ ಸುಮಾರು ಒಂದು ಇಂಚಿನಷ್ಟು ಉದ್ದದ ಅಲ್ಯೂಮಿನಿಯಂ ಹಾಳೆಗಳು ಎರಡು ಸೆಲೋಟೇಪ್ ಗಡಸುಷ್ಟ್ರ ಗಾಜಿನ ಲೋಟ ಹೆಚ್ಚುವರಿಯಾಗಿ ಬೇಕಾದ ಅವಶ್ಯಕ ವಸ್ತುಗಳೆಂದರೆ ಬಾಚಣಿಗೆ ಮತ್ತು ಊದಿರುವ ಬಲೂನು ಪ್ರಯೋಗ ವಿಧಾನ ಕತ್ತರಿಯನ್ನು ಬಳಸಿ ಗಾಜಿನ ಲೋಟದ ಬಾಯಿಯ ಗಾತ್ರಕ್ಕೆ ಸರಿಹೊಂದುವಂತೆ ದಪ್ಪ ಕಾಗದವನ್ನು ಕತ್ತರಿಸಿ ಕಾಗದದ ಮಧ್ಯದಲ್ಲಿ ಒಂದು ಸಣ್ಣ ರಂಧ್ರವನ್ನು ಮಾಡಿ ಅದರ ಮೂಲಕ ಗಡುಸಾದ ಸ್ಟ್ರಾವನ್ನು ಸೇರಿಸಿ ಹತ್ತು ಸೆಂಟಿಮೀಟರ್ ಉದ್ದದ ತಾಮ್ರದ ತಂತಿಯನ್ನು ತೆಗೆದುಕೊಳ್ಳಿ ಸ್ಟ್ರಾದ ಮೂಲಕ ತಂತಿಯ ಒಂದು ತುದಿಯನ್ನು ಸೇರಿಸಿ ಅದನ್ನು ಯು ಆಕಾರಕ್ಕೆ ಬರುವಂತೆ ಭಾಗಿಸಿ ಎರಡು ಅಲ್ಯುಮಿನಿಯಂ ಹಾಳೆಯ ತುಣುಕುಗಳನ್ನು ಯು ಆಕಾರದ ತಂತಿಯ ಕೊಕ್ಕೆಗೆ ಮುಕ್ತವಾಗಿ ನೇತಾಡುವಂತೆ ಸೇರಿಸಿ ತಾಮ್ರದ ತಂತಿಯ ಮತ್ತೊಂದು ತುದಿಯನ್ನು ಭಾಗಿಸಿ ಅದು ಕೆಳಜಾರದಂತೆ ಸ್ಟ್ರಾದ ಮೇಲೆ ಕೂರಿಸಿ ಈ ಜೋಡಣೆಯನ್ನು ಗಾಜಿನ ಲೋಟದ ಮೇಲಿರಿಸಿ ಕಾರ್ಡ್ ಅನ್ನು ಲೋಟದ ಬಾಯಿಗೆ ಅಂಟಿಸಿ ಈಗ ಗಾಳಿ ತುಂಬಿದ ಬಲೂನನ್ನು ನಿಮ್ಮ ಕೂದಲಿಗೆ ಸುಮಾರು ಹದಿನೈದು ಸೆಕೆಂಡುಗಳ ಕಾಲ ಉಜ್ಜಿ ಲೋಟದ ಮೇಲಿರುವ ತಾಮ್ರದ ತಂತಿಗೆ ಬಲೂನನ್ನು ಸ್ಪರ್ಶಿಸಿ ಲೋಟದೊಳಗಿನ ಅಲ್ಯುಮಿನಿಯಂ ಹಾಳೆಯ ತುಣುಕುಗಳು ಪರಸ್ಪರ ದೂರ ಸರಿಯುತ್ತಿರುವುದನ್ನು ನೀವು ಗಮನಿಸಬಹುದು ಇದು ಏಕೆ ಸಂಭವಿಸಿತು ವಿದ್ಯುದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಎನ್ನುವುದು ಒಂದು ವಸ್ತು ವಿದ್ಯುದಾವೇಶವನ್ನು ಹೊಂದಿದೆಯೇ ಎಂದು ನಿರ್ಧರಿಸಲು ಸಹಾಯ ಮಾಡುವ ಸಾಧನವಾಗಿದೆ ನಿಮ್ಮ ಕೂದಲಿಗೆ ಬಲೂನನ್ನು ಉಜ್ಜಿ ಆ ಬಲೂನನ್ನು ದೂರ ತಂದಾಗ ತಲೆಯ ಮೇಲೆ ಕೆಲವು ಕೂದಲುಗಳು ಎದ್ದು ನಿಂತು ಬಲೂನಿನಿಂದ ಆಕರ್ಷಿತವಾಗಿರುವಂತೆ ಅದರ ಕಡೆಗೆ ಸೆಳೆಯಲ್ಪಡುತ್ತವೆ ಅಂದರೆ ನಿಮ್ಮ ಕೂದಲಿಗೆ ಬಲೂನನ್ನು ಉಜ್ಜಿದಾಗ ಅದು ವಿದ್ಯುದಾವಿಷ್ಟಗೊಳ್ಳುತ್ತದೆ ಎನ್ನುವುದನ್ನು ಇದು ತೋರಿಸುತ್ತದೆ ತಾಮ್ರದ ತಂತಿಯನ್ನು ವಿದ್ಯುದಾವಿಷ್ಟ ಬಲೂನ್ ಸ್ಪರ್ಶಿಸಿದಾಗ ಬಲೂನಿನಿಂದ ವಿದ್ಯುದಾವೇಶಗಳು ತಂತಿಗೆ ವರ್ಗಾವಣೆಗೊಳ್ಳುತ್ತವೆ ತಂತಿಯು ಅದರೊಂದಿಗೆ ಸಂಪರ್ಕದಲ್ಲಿರುವ ಎರಡು ಅಲ್ಯೂಮಿನಿಯಂ ತುಣುಕುಗಳಿಗೆ ಈ ವಿದ್ಯುದಾವೇಶಗಳನ್ನು ವರ್ಗಾಯಿಸುತ್ತದೆ ಎರಡೂ ಅಲ್ಯುಮಿನಿಯಂ ಹಾಳೆಯ ಚೂರುಗಳು ಒಂದೇ ವಿದ್ಯುದಾವೇಶವನ್ನು ಹೊಂದಿರುವುದರಿಂದ ಅವು ಪರಸ್ಪರ ವಿಕರ್ಷಿಸುತ್ತವೆ ಆವೇಶಯುಕ್ತ ಅಲ್ಯುಮಿನಿಯಂ ಹಾಳೆಯ ತುಣುಕುಗಳು ಪರಸ್ಪರ ವಿರುದ್ಧ ಬಲವನ್ನು ಬೀರುತ್ತಿರುವುದರಿಂದ ಅವುಗಳು ಒಂದನ್ನೊಂದು ವಿಕರ್ಷಿಸುತ್ತವೆ ಹೀಗೆ ಯಾವುದೇ ವಿದ್ಯುದಾವೇಶಯುಕ್ತ ವಸ್ತುವು ಆವೇಶವಿರುವ ಅಥವಾ ಇಲ್ಲದಿರುವ ಮತ್ತೊಂದು ವಸ್ತುವಿನ ಮೇಲೆ ಬೀರುವ ಬಲವನ್ನು ಸ್ಥಾಯಿ ವಿದ್ಯುತ್ ಬಲ ಅಥವಾ ಎಲೆಕ್ಟ್ರೋಸ್ಟ್ಯಾಟಿಕ್ ಬಲ ಎನ್ನುತ್ತಾರೆ ಸ್ಥಾಯಿ ವಿದ್ಯುತ್ ಬಲವು ಕೂದಲು ಬಲೂನಿನ ನಡುವಣ ಆಕರ್ಷಣಾ ಬಲವಾಗಿರಬಹುದು ಅಥವಾ ಎರಡು ಅಲ್ಯೂಮಿನಿಯಂ ತುಣುಕುಗಳ ನಡುವಣ ವಿಕರ್ಷಣಾ ಬಲವಾಗಿರಬಹುದು ಪರಸ್ಪರ ವಿಕರ್ಷಿಸುವ ಅಲ್ಯುಮಿನಿಯಂ ಹಾಳೆಯ ತುಣುಕುಗಳು ಸ್ಥಾಯಿ ವಿದ್ಯುತ್ತನ್ನು ಹೊಂದಿದ್ದವು ಎಂಬುದನ್ನು ಸಾಬೀತುಪಡಿಸುತ್ತದೆ ಆದ್ದರಿಂದ ಈ ಜೋಡಣೆ ಒಂದು ಸರಳ ವಿದ್ಯುದರ್ಶಕ ಅಥವಾ ಎಲೆಕ್ಟ್ರೋಸ್ಕೋಪ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ನಾವು ಹೇಳಬಹುದು ನೀವು ಇದನ್ನು ಪ್ರಯತ್ನಿಸಿ ಅವಾಹಕ ಹೊದಿಕೆ ಇರದ ತಾಮ್ರದ ತಂತಿಯ ಬದಲಿಗೆ ರಬ್ಬರ್ ಅಥವಾ ಪ್ಲಾಸ್ಟಿಕ್ ಲೇಪನ ಹೊಂದಿರುವ ಅವಾಹಕ ತಂತಿಯನ್ನು ಬಳಸಿ ಈ ಪ್ರಯೋಗವನ್ನು ಪುನರಾವರ್ತಿಸಿ ಅಲ್ಯುಮಿನಿಯಂ ತುಣುಕುಗಳು ಈಗ ಪರಸ್ಪರ ವಿಕರ್ಷಿಸುತ್ತವೆಯೇ ಎಂಬುದನ್ನು ಪರಿಶೀಲಿಸಿ